ಸರ್, ಇಲ್ಲಿ ಜೆಡಿಎಸ್ ಇಲ್ಲ, ಜೆಡಿಎಸ್ ಇಲ್ಲದ ಕಾರಣಕ್ಕಾಗಿನೇ ಮಂಜುನಾಥ್ ಅವರನ್ನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದಾರೆ ಅನ್ನೋ ಟೀಕೆಗಳು ವ್ಯಕ್ತ ಆಯ್ತು. ಅಲ್ಲ, ಈ ಟೀಕೆಗಳಿಗೆ ಚುನಾವಣೆನೇ ಉತ್ತರ, ಮತದಾರರೇ ಉತ್ತರ ಕೊಡ್ತಾರೆ ಅಷ್ಟೆ. ಅಲ್ಲ, ಇವೆಲ್ಲ ಬಹಳ ಹಿಂದಿನ ದಿನದಿಂದನೇ ಬಂದಿರತಕ್ಕಂತ ಈ ತಂತ್ರಗಳು. ನಾನು ಇನ್ನೊಂದು ಹೇಳಕ್ ಹೋಗಲ್ಲ, ತಂತ್ರ ಅಂತಲೇ ಹೇಳ್ತೀನಿ. ಸೊ ಈ ತಂತ್ರಗಳು ಅಂದ್ರೆ, ಜನರು ಪ್ರಜ್ಞಾವಂತರಾಗಿದ್ದಾರೆ, ಜನರು ವಿದ್ಯಾವಂತರಾಗಿದ್ದಾರೆ, ವಿಚಾರವಂತರಾಗಿದ್ದಾರೆ. ನಮ್ಮ ನಂತರ ನಾನು ಕಮಲದ ಗುರುತಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ, ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಮೈತ್ರಿಯ ಅಭ್ಯರ್ಥಿಯಾಗಿ NDA ಒಕ್ಕೂಟದಲ್ಲಿ ಮಾಡ್ತಾ ಇದ್ದೀನಿ. ಜನರೆಲ್ಲ ಇದನ್ನೆಲ್ಲ ಅಂದ್ರೆ ಇದರ ಅರ್ಥ ಗಾಬರಿ ಆಗಿದೆ ಅಂತ ಕೆಲವರಿಗೆ. ನಿಮ್ಮ ವಿರುದ್ಧ ಅಂದ್ರೆ ಆಮಿಷಗಳನ್ನ ಒಡ್ಡುವಂತದ್ದು ಜನರಿಗೆ, ಕುಕ್ಕರ್ಗಳು, ಸೀರೆಗಳು, ಈ ತರ ಆಮಿಷ ಒಡ್ಡಿ ಇದ್ರ ಬಗ್ಗೆ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗಿದೆ, ಅದಕ್ಕೆ ಕ್ರಮ ತೆಗೆದುಕೊತಾ ಇದ್ದಾರೆ. ಸೊ ಜನರು ಕೂಡ ಬುದ್ಧಿವಂತರಿದ್ದಾರೆ. ಸೊ ಅಂದ್ರೆ ಇದ್ರೆಲ್ಲ ಅಂದ್ರೆ ಚುನಾವಣೆ 26ಕ್ಕೆ ಬರ್ತಾ ಇದೆ ಅಂದ್ಬಿಟ್ಟು ಇದು ಜನರಿಗೆ ಜಾಗೃತಿಗೊಳಿಸುವಂಥದ್ದು. ಇದೆಲ್ಲ ಇದು ಮಾಡ್ತಾ ಇದ್ರೆ 26ಗೂ ಚುನಾವಣೆ ಇದೆ, ನಾವು ಮಂಜುನಾಥ್ ಅವ್ರಿಗೆ ಓಟ್ ಹಾಕ್ಬೇಕು ಅನ್ನುವ ಒಂದು ಸೆನ್ಸಿಟೈಸ್ ಆಗ್ತಾ ಇದೆ. ಸರ್, ಇಲ್ಲಿ JDS ಇಲ್ಲ, JDS ಇಲ್ಲದ ಕಾರಣಕ್ಕಾಗಿನೇ ಮಂಜುನಾಥ್ ಅವ್ರನ್ನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದಾರೆ ಅನ್ನೋ ಟೀಕೆಗಳು ವ್ಯಕ್ತ ಆಯ್ತು. ಅಲ್ಲ, ಈ ಟೀಕೆಗಳಿಗೆ ಚುನಾವಣೆನೇ ಉತ್ತರ, ಮತದಾರರೇ ಉತ್ತರ ಕೊಡ್ತಾರೆ ಅಷ್ಟೆ. ಅಲ್ಲ, ಇವೆಲ್ಲ ಬಹಳ ಹಿಂದಿನ ದಿನದಿಂದನೇ ಬಂದಿರತಕ್ಕಂತ ಈ ತಂತ್ರಗಳು. ನಾನು ಇನ್ನೊಂದು ಹೇಳಕ್ ಹೋಗಲ್ಲ, ತಂತ್ರ ಅಂತಲೇ ಹೇಳ್ತೀನಿ. ಸೊ ಈ ತಂತ್ರಗಳು ಅಂದ್ರೆ, ಜನರು ಪ್ರಜ್ಞಾವಂತರಾಗಿದ್ದಾರೆ, ಜನರು ವಿದ್ಯಾವಂತರಾಗಿದ್ದಾರೆ, ವಿಚಾರವಂತರಾಗಿದ್ದಾರೆ. ನಮ್ಮ ನಂತರ ನಾನು ಕಮಲದ ಗುರುತಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ, ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಮೈತ್ರಿಯ ಅಭ್ಯರ್ಥಿಯಾಗಿ NDA ಒಕ್ಕೂಟದಲ್ಲಿ ಮಾಡ್ತಾ ಇದ್ದೀನಿ. ಜನರೆಲ್ಲ ಇದನ್ನೆಲ್ಲ ಅಂದ್ರೆ ಇದರ ಅರ್ಥ ಗಾಬರಿ ಆಗಿದೆ ಅಂತ ಕೆಲವರಿಗೆ. ನಿಮ್ಮ ವಿರುದ್ಧ ಅಂದ್ರೆ ಆಮಿಷಗಳನ್ನ ಒಡ್ಡುವಂತದ್ದು ಜನರಿಗೆ, ಕುಕ್ಕರ್ಗಳು, ಸೀರೆಗಳು, ಈ ತರ ಆಮಿಷ ಒಡ್ಡಿ ಇದ್ರ ಬಗ್ಗೆ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗಿದೆ, ಅದಕ್ಕೆ ಕ್ರಮ ತೆಗೆದುಕೊತಾ ಇದ್ದಾರೆ. ಸೊ ಜನರು ಕೂಡ ಬುದ್ಧಿವಂತರಿದ್ದಾರೆ. ಸೊ ಅಂದ್ರೆ ಇದ್ರೆಲ್ಲ ಅಂದ್ರೆ ಚುನಾವಣೆ 26ಕ್ಕೆ ಬರ್ತಾ ಇದೆ ಅಂದ್ಬಿಟ್ಟು ಇದು ಜನರಿಗೆ ಜಾಗೃತಿಗೊಳಿಸುವಂಥದ್ದು. ಇದೆಲ್ಲ ಇದು ಮಾಡ್ತಾ ಇದ್ರೆ 26ಗೂ ಚುನಾವಣೆ ಇದೆ, ನಾವು ಮಂಜುನಾಥ್ ಅವ್ರಿಗೆ ಓಟ್ ಹಾಕ್ಬೇಕು ಅನ್ನುವ ಒಂದು ಸೆನ್ಸಿಟೈಸ್ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.